ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅದರಲ್ಲೂ ಕೂಡ ಪ್ರಮುಖವಾಗಿ 6ನೇ ವೇತನ ಆಯೋಗವನ್ನ ಜಾರಿ ಮಾಡಬೇಕು ಅಂತ ಮುಷ್ಕರವನ್ನ ನಡೆಸುತ್ತಾ ಇದ್ದಂತ ಸಾರಿಗೆ ನೌಕರರ 15 ದಿನಗಳ ಮುಷ್ಕರ ಅಂತ್ಯಗೊಂಡಿದೆ ಆನಂತರ ಈಗ ಬಸ್ಗಳು ಕೂಡ ಎಂದಿನಂತೆ ಓಡಾಟವನ್ನ ಆರಂಭ ಮಾಡಿವೆ ಇಂದಿನಿಂದ ರಸ್ತೆಗಿಳಿದಿದೆ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಬಸ್ಗಳು ಬೆಳಗ್ಗೆಯಿಂದಲೇ ಕೆಲಸಕ್ಕೆ ಸಾರಿಗೆ ನೌಕರರು ಕೂಡ ಹಾಜರಾಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ನಗರದಲ್ಲಿ 3000 ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳು ತಮ್ಮ ಸಂಚಾರವನ್ನ ಆರಂಭ ಮಾಡಿವೆ ಅಮಾನತಾದವರನ್ನ ಕೆಲಸಕ್ಕೆ ವಾಪಸ್ ಪಡೆಯುವಂತೆ ಕೂಡ ಆಗ್ರಹವನ್ನ ಮಾಡಲಾಗ್ತಾ ಇದೆ ಅಂತ ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಆಗ್ರಹವನ್ನ ಮಾಡಿದ್ದಾರೆ ಈಗಾಗಲೇ 15 ದಿನಗಳ ಮುಷ್ಕರ ಅಂತ್ಯಗೊಂಡಿದೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನ ಅಮಾನತು ಕೂಡ ಮಾಡಲಾಗಿದೆ ಮುಷ್ಕರವನ್ನ ಮಾಡುತ್ತಾ ಇದ್ದಂತ ಸಾರಿಗೆ ನೌಕರರಿಗೆ ಹೈಕೋರ್ಟ್ ಕೂಡ ಚಾಟಿ ಬೀಸಿತ್ತು ನೀವು ಕೆಲಸಕ್ಕೆ ಹಾಜರಾಗಬೇಕು ಸಾರ್ವಜನಿಕ ಸೇವೆಯನ್ನು ಒದಗಿಸುತ್ತಾ ಇರೋರು ನೀವು ಕೆಲಸಕ್ಕೆ ಹಾಜರಾಗಬೇಕು ಅನ್ನುವಂತ ಆದೇಶವನ್ನ ಹೊರಡಿಸಿತ್ತು ಅದರ ಬೆನ್ನಲ್ಲೇ ಈಗ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಸಂಚಾರವನ್ನ ಆರಂಭ ಮಾಡಿದೆ ಗಮನಿಸಬಹುದು ಇದರಲ್ಲಿ ಪ್ರಮುಖವಾಗಿ ಈ ಮುಷ್ಕರವನ್ನ ಮಾಡುತ್ತಾ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನ ಅಮಾನತು ಮಾಡಲಾಗಿತ್ತು ಅಮಾನತು ಹಾಗೆ ವಜಾ ಆಗಿರುವಂತ ಸಿಬ್ಬಂದಿ ಪರವಾಗಿ ಇನ್ನು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಿಲ್ತಾರ ಅನ್ನುವಂತ ಒಂದು ಪ್ರಶ್ನೆಯೂ ಇದೆ ಈಗಾಗಲೇ ಬಿಎಂಟಿಸಿ ಯಲ್ಲಿ 3170 ಸಿಬ್ಬಂದಿ ಅಮಾನತಾಗಿದ್ರೆ ಏನು 1209 ಸಿಬ್ಬಂದಿಯನ್ನು ವಜಾ ಮಾಡಲಾಗಿದೆ ಹಾಗೆ ಕೆಎಸ್ಆರ್ಟಿಸಿ ಯಲ್ಲಿ ವಜಾ ಹಾಗೆ ಅಮಾನತುಗೊಂಡಿರುವಂತ ಸಿಬ್ಬಂದಿ 351 ಜನ ಇದ್ದಾರೆ ಹಾಗಾಗಿ ಇವರ ಮುಂದಿನ ನಡೆ ಏನು ಇವರನ್ನ ವಾಪಸ್ ಕೆಲಸಕ್ಕೆ ತೆಗೆದುಕೊಳ್ಳುತ್ತಾರಾ ಇಲ್ವಾ ಅನ್ನೋದು ಕೂಡ ಈಗ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಈಗ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ನ್ಯಾಯಾಧೀಶರು ಹೇಳಿರುವಂತ ಈ ಆದೇಶಕ್ಕೆ ನಾವು ಒಪ್ಪಿಗೆಯನ್ನ ಸೂಚಿಸಿ ತಾತ್ಕಾಲಿಕವಾಗಿ ಈ ಮುಷ್ಕರವನ್ನ ಇಲ್ಲಿ ನಿಲ್ಲಿಸ್ತಾ ಇದೀವಿ ಆದ್ರೆ ನಮ್ಮ ಬೇಡಿಕೆಗಳು ಏನಿದೆ ಆ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಅಂತ ಕೂಡ ಹೇಳಿದೆ ಆದ್ರೆ 15 ದಿನಗಳ ಕಾಲ ಮುಷ್ಕರವನ್ನ ಸಾರಿಗೆ ನೌಕರರು ಮಾಡಿದ್ರು ಕೂಡ ಸರ್ಕಾರ ಯಾವುದೇ ರೀತಿಯ ಭರವಸೆಯನ್ನ ಸರ್ಕಾರ ಏನು ಸಾರಿಗೆ ನೌಕರರಿಗೆ ಕೊಟ್ಟಿರಲಿಲ್ಲ ಹಾಗಾಗಿ ಮುಂದೆ ಏನು ಮಾಡ್ತಾರೆ ಈಗಾಗಲೇ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಬಸ್ ಸಂಚಾರ ಆರಂಭ ಆಗಿದೆ ಅಮಾನತು ಹಾಗೆ ವಜಾಗೊಂಡಿರೋರು ಮುಂದಿನ ನಡೆ ಏನು ಅನ್ನೋದನ್ನ ನೋಡಬೇಕು ಈಗಾಗಲೇ ಏನು 15 ದಿನಗಳಿಂದ ಸಾರಿಗೆ ನೌಕರರು ಮುಷ್ಕರವನ್ನ ನಡೆಸ್ತಾ ಇದ್ರು ಸಾಕಷ್ಟು ಜನ ಅಮಾನತುಗೊಂಡಿದ್ದಾರೆ ಆದರೆ ಈಗ 15 ದಿನಗಳ ನಂತರ ಸಾರಿಗೆ ನೌಕರರು ಮುಷ್ಕರವನ್ನ ವಾಪಸ್ ಪಡೆಯುವುದರ ಮೂಲಕ ತಮ್ಮ ಮುಷ್ಕರವನ್ನ ಅಂತ್ಯಗೊಳಿಸುತ್ತಾರೆ ಇಂದಿನಿಂದ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸಂಚಾರ ಕೂಡ ಆರಂಭ ಆಗಿದೆ ನೌಕರರ ಮುಷ್ಕರದಿಂದಾಗಿ ಸಾರಿಗೆ ಸಂಸ್ಥೆಗೆ ಸಾಕಷ್ಟು ನಷ್ಟ ಉಂಟಾಗಿದೆ ಮುಷ್ಕರದಿಂದ ಸಾರಿಗೆ ನಿಗಮಕ್ಕೆ ಸುಮಾರು 287 ಕೋಟಿ ರೂಪಾಯಿ ಲಾಸ್ ಆಗಿದೆ ಕಳೆದ 15 ದಿನಗಳಿಂದ ನಾಲ್ಕು ನಿಗಮಗಳಿಂದ 287 ಕೋಟಿ ನಷ್ಟ ಆಗಿದೆ ಕೆಎಸ್ಆರ್ಟಿಸಿ ನಿಗಮಕ್ಕೆ 127.50 ಕೋಟಿ ಬಿಎಂಟಿಸಿಗೆ 45 ಕೋಟಿ ಹಾಗೆ ಎನ್ ಡಬ್ಲ್ಯೂ ಕೆಆರ್ಸಿಗೆ 57.50 ಕೋಟಿ ನಷ್ಟ ಆಗಿದೆ ಅನ್ನುವಂಥ ಮಾಹಿತಿ ಇನ್ನು ಮುಷ್ಕರದಲ್ಲಿ ಭಾಗಿಯಾಗಿದ್ದಂಥ ಸುಮಾರು 775 ಜನರನ್ನು ವಜಾ ಮಾಡಲಾಗಿದೆ ನಾಲ್ಕು ನಿಗಮಗಳಿಂದ ಒಟ್ಟು 2941 ನೌಕರನ್ನು ಅಮಾನತುವಾಗಿ ವಜಾ ಮಾಡಲಾಗಿದೆ ಮುಷ್ಕರವನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಕೋಟಿ ಕೋಟಿ ನಷ್ಟ ಉಂಟಾಗಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಪೂರ್ಣಿಮಾ ಅಂತೂ ಇಂತೂ ರಸ್ತೆಗೆ ಬಸ್ಗಳು ಇಳಿದಿವೆ ಸಂಚಾರವನ್ನು ಆರಂಭ ಮಾಡಿದೆ ಈಗ ಪ್ರಯಾಣಿಕರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಈಗ ಒಂದು ಕಡೆಯಿಂದ ಕೋಟಿ ಕೋಟಿ ನಷ್ಟ ಆಗಿದೆ ಜೊತೆಗೆ ಅಮಾನತಾಗಿದೆ ವಜಾ ಮಾಡಿದ್ದಾರೆ ಏನು ಮಾಡ್ತಾರೆ ಅಂತ ಎಸ್ ತಿಳಿಸಿ ಈಗಾಗಲೇ ಏನು ಸಾರಿಗೆ ನೌಕರರ ಮುಷ್ಕರ ಒಂದು ರೀತಿ 15 ದಿನದವರೆಗೂ ಕೂಡ ನಡೆದಿದ್ದು ಸಂದರ್ಭದಲ್ಲಿ ಸಾರಿಗೆ ಇಲಾಖೆಗೆ ಸಾಕಷ್ಟು ತುಂಬಲಾರದ ನಷ್ಟ ಕೂಡ ಉಂಟಾಗಿದೆ ಅಂತ ಹೇಳಬಹುದು ಸದ್ಯಕ್ಕೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಂದ್ರೆ ನಿನ್ನೆ ಏನು ಮುಷ್ಕರವನ್ನು ವಾಪಸ್ ಕರ್ಕೊಂಡಿದ್ರು ಸೊ ಅದರ ಒಂದು ಬೆನ್ನಲ್ಲೇ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕೆಎಸ್ಆರ್ಟಿಸಿ ಸೇರಿದಂತೆ ಬಿಎಂಟಿಸಿ ಬಸ್ಗಳು ಸೇರಿದಂತೆ ನಾಲ್ಕು ನಿಗಮದ ಬಸ್ಗಳು ಕೂಡ ಇವತ್ತು ಬೆಳಗಿನಿಂದ ಸಂಚಾರವನ್ನು ಆರಂಭಿಸಿದೆ ಅದರಲ್ಲಿ 743 ಬಸ್ಗಳು ಇವತ್ತು ಬೆಳಗಿನಿಂದ ಕೂಡ ಆಗ್ಲಾ ಆರಂಭವಾಗಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಈ ಒಂದು ಮುಷ್ಕರದಿಂದಾಗಿ ಸಾರಿಗೆ ಇಲಾಖೆಗೆ 287 ಕೋಟಿ ಎಷ್ಟು ನಷ್ಟ ಉಂಟಾಗಿರ್ತಕ್ಕಂಥದ್ದು ಅಂದ್ರೆ 15 ದಿನದ ಒಂದು ಮುಷ್ಕರದಲ್ಲಿ ಸಾಕಷ್ಟು ನಷ್ಟ ಉಂಟಾಗಿದೆ ಸೊ ಈ ಒಂದು ನಷ್ಟವನ್ನು ಬರ್ತಬೇಕು ಅಂತ ಹೇಳಿದ್ರೆ ಇಲ್ಲ ಸಾರಿಗೆ ನಿಗಮಗಳು ಕೂಡ ಸಾಕಷ್ಟು ಶ್ರಮವನ್ನು ಕೂಡ ಕೊಡಬೇಕಾಗತ್ತೆ ಈಗಾಗಲೇ ಏನು 6ನೇ ವೇತನ ಪರಿಷ್ಕರಣೆ ಮಾಡುವಂತೆ ಹಾಗೆ ಪ್ರಮುಖ ಬೇಡಿಕೆಗಳನ್ನ ಏನು ಸಾರಿಗೆ ನೌಕರರು ಏನು ಒಂದು ಸಾರಿಗೆ ಇಲಾಖೆಯ ಮುಂದೆ ಇಟ್ಟಿದ್ರು ಆ ಒಂದು
ಬೇಡಿಕೆಗಳನ್ನಡೆಸಂತೆ ಏನು ಒತ್ತಾಯಿಸೋದಕ್ಕೋಸ್ಕರ 15 ದಿನಗಳ ಕಾಲ ಒಂದು ಮುಷ್ಕರವನ್ನ ಮುಂದುವರ್ತಿದ್ರು. ಆದ್ರೆ ಹೈಕೋರ್ಟ್ ನಿಂದ ಈ ಟೈಮ್ ನಲ್ಲಿ ಅಂದ್ರೆ ಈ ಕೋವಿಡ್ ಟೈಮ್ ನಲ್ಲಿ ಮುಷ್ಕರವನ್ನ ಮಾಡುವುದು ಒಳ್ಳೇದಲ್ಲ, ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ ನಿಂದ ಬಂದಂತಹ ಆದೇಶದ ಒಂದು ಪ್ರತಿಕೆ ಈಗಾಗಲೇ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಒಂದು ಸಮ್ಮತಿಯನ್ನ ಕೊಟ್ಟು ಗೌರವವನ್ನ ಕೊಟ್ಟು ಈಗಾಗಲೇ ಈ ಒಂದು ಮುಷ್ಕರವನ್ನ ಕೂಡ ವಾಪಸ್ ಪಡ್ಕೊಂಡು ನಿಂತಾರೆ. ಅಂದ್ರೆ ತಾತ್ಕಾಲಿಕವಾಗಿ ಮುಷ್ಕರವನ್ನ ಕೂಡ ಈಗಾಗಲೇ ವಾಪಸ್ ಪಡ್ಕೊಂಡು ಬಂದದ್ದು ಒಂದು ಗಳಿಗೆಯನ್ನ ಕೂಡ ಈಗಾಗಲೇ ಸಾರಿಗೆ ಇಲಾಖೆಯವರು ಕೊಟ್ಟಿದ್ದಾರೆ. ಅಂದ್ರೆ ಇಂತಿಷ್ಟು ಸಮಯದ ಒಳಗೆ ಅಂದ್ರೆ ಕೊರೋನಾದ ಒಂದು ಏನು ಈಗ ಏನು ಏರಿಳಿತವಾಗಿದೆ, ಸೊ ಈ ಒಂದು ಪೀರಿಯಡ್ ಮುಗಿದ ನಂತರದಲ್ಲಿ ಆದಾದ ರಾತ್ರಿನಲ್ಲಿ ಒಂದು ಸಾರಿಗೆ ಇವರು ಏನು ಆರನೇ ವೇತನವನ್ನ ಪರಿಷ್ಕರಣೆ ಮಾಡ್ಬೇಕನ್ನೋ ಕೂಡ ಏನು ಬೇಡಿಕೆ ಇಟ್ಟಿದ್ದಾರೆ. ಆ ಒಂದು ಬೇಡಿಕೆ ಒಂದೇ ಮುಂದಾದ್ರೂ ಕೂಡ ಬೇಡಿಕೆ ಈಡೇರಲೇಬೇಕು. ಆದ್ರೆ ತಾತ್ಕಾಲಿಕವಾಗಿ ಸದ್ಯಕ್ಕೆ ಮುಷ್ಕರವನ್ನು ವಾಪಸ್ ಪಡ್ಕೊಂಡಿದ್ದು ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಮುಷ್ಕರವನ್ನ ಕೂಡ ಮುಂದುವರಿಸೋದಕ್ಕೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಸೊ ಇದರ ಬೆನ್ನಲ್ಲೇ ಈಗಾಗಲೇ ಸಾಕಷ್ಟು ನೌಕರರು ಕೂಡ ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಕೆಲಸಕ್ಕೆ ಹಾಜರಾಗಿ ಎಂದಿನಂತೆ ಕೆಲಸವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಸಾಕಷ್ಟು ಜನ ಅಮಾನತು ಕೂಡ ಆಗಿದ್ದಾರೆ. ಅವರನ್ನ ಕೂಡ ಈಗಾಗಲೇ ಕೆಲಸಕ್ಕೆ ಮತ್ತೆ ವಾಪಸ್ ಪಡ್ಕೊಳ್ಬೇಕು ಅನ್ನೋ ಕುರಿತಾಗೂ ಕೂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿದ್ದಾರೆ. ಈಗಾಗಲೇ ಹೈಕೋರ್ಟ್ ಇಂದ ಬಂದಿರತಕ್ಕಂತಹ ಆದೇಶದ ಪ್ರತಿ ನಾವು ಗೌರವವನ್ನ ಕೊಟ್ಟಿದ್ದೇವೆ, ಜೊತೆಗೆ ಹೈಕೋರ್ಟ್ ಏನ್ ಆದೇಶ ಕೊಟ್ಟಿದ್ದೋ ಅದಕ್ಕೆ ನಾವು ಸಮ್ಮತಿಸುತ್ತೇವೆ. ಸೊ ಹಾಗಾಗಿ ನಮ್ಮ ಒಂದು ಬೇಡಿಕೆ ಏನಿದೆ ಅಂದ್ರೆ ಈಗ ಸಾರಿಗೆ ನೌಕರನ್ನ ಮತ್ತೆ ಕೆಲಸಕ್ಕೆ ಅಮಾನತು ಮಾಡಿರುವಂತಹ ಸಾರಿಗೆ ನೌಕರನ್ನ ಮತ್ತೆ ಕೆಲಸಕ್ಕೆ ಪಡ್ಕೊಳ್ಬೇಕು ಅನ್ನುವಂತ ನಮ್ಮ ಬೇಡಿಕೆ ಏನಿದೆ ಅದನ್ನ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸಮ್ಮತಿ ಕೊಡಬೇಕು, ಅವರನ್ನ ಕೆಲಸಕ್ಕೆ ಮತ್ತೆ ಪಡ್ಕೊಳ್ಬೇಕು ಅನ್ನೋ ಕುರಿತಾಗಿ ಕೂಡ ಈಗಾಗಲೇ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಆಗ್ರಹ ಮಾಡಿದ್ದಾರೆ. ಬಹುಶಃ ಇವತ್ತಿನ ಒಂದು ಡೆವಲಪ್ಮೆಂಟ್ ಅಲ್ಲಿ ಆ ಸಾರಿಗೆ ನೌಕರನ್ನ ಮತ್ತೆ ವಾಪಸ್ ಪಡ್ಕೊಳ್ತಾರ, ಏನ್ ಮಾಡ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿನಷ್ಟೇ ಪೂರ್ಣಿಮಾ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಹೇಳಿದ್ರು ಇದು ತಾತ್ಕಾಲಿಕವಾಗಿ ನಾವು ಬ್ರೇಕ್ ಅನ್ನ ಕೊಡ್ತಾ ಇದೀವಿ, ಆದ್ರೆ ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು ಅಂತ. ಆದ್ರೆ ಇತ್ತ ಸರ್ಕಾರ ಯಾವುದೇ ರೀತಿಯ ಭರವಸೆಯನ್ನ ಕೂಡ ಕೊಟ್ಟಿಲ್ಲ, ನಿಮ್ಮ ಬೇಡಿಕೆಯನ್ನ ಈಡೇರಿಸ್ತೀವಿ ಅಂತ ಈ ಹಿಂದೆ ಹೇಳಿದಂತ ಹೇಳಿಕೆನೇ ನೀಡ್ತಾ ಇತ್ತು, ನಿಮ್ಮ 8 ಬೇಡಿಕೆಯನ್ನ ಈಡೇರಿಸಿದ್ದೀವಿ ಅಂತ. ಸೊ ಮುಂದಿನ ನಡೆ ಏನಾಗಿರುತ್ತೆ, ಇದು ಇಲ್ಲಿಗೆ ನಿಲ್ಲುತ್ತಾ? ಲೀನಶ್ರೀ, ಈಗ ಮೊನ್ನೆಯಷ್ಟೇ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಒಂದು ಸಭೆಯನ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಅವ್ರು ಹೇಳಿದ್ದೇನಂದ್ರೆ ನಿಮ್ಮ ಬೇಡಿಕೆಗಳು ಏನಿರುತ್ತೆ ಆ ಬೇಡಿಕೆಗಳನ್ನ ನಾವು ಅಂದ್ರೆ ಪೂರೈಸೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರು ಒಂದು ಲೆವೆಲ್ ಆಗಿ ಅಂದ್ರೆ ಈಗಾಗಲೇ ಏನು ಸ್ಯಾಲ್ರಿ ಏನಿದೆ ಅದನ್ನ ಇನ್ಕ್ರೀಸ್ ಮಾಡೋದು ಆಗಿರ್ಬೋದು, ಹಾಗೆ ಆದೇಶದತ್ರ ಈಗಾಗಲೇ ಸಾರಿಗೆ ಶುಲ್ಕವನ್ನ 8% ಏನು ಜಾಸ್ತಿ ಮಾಡ್ತೀವಿ ಅನ್ನೋ ಕುರಿತ ಕೂಡ ಏನ್ ಹೇಳಿದ್ರು ಅದನ್ನ ಅದರಲ್ಲಿ ಒಂದ್ 2-3% ಏನ ಹೆಚ್ಚಳ ಮಾಡಿ ಆದ್ರು ಅಥವಾ ಏನಾದ್ರೂ ಕುರಿತ ಕೂಡ ಒಂದು ಸ್ಪಷ್ಟಪಡಿಸಿದ್ರು. ಆದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಈಗಾಗಲೇ ಕ್ವಾರಂಟೈನ್ ಅಲ್ಲಿ ಇರ್ತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ, ಹಾಗೆ ಸಾರಿಗೆ ಸಚಿವರು ಕೂಡ ಕ್ವಾರಂಟೈನ್ ಅಲ್ಲಿ ಇರ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಇಬ್ಬರು ಬಂದ ತಕ್ಷಣ ಒಂದು ಸಭೆಯನ್ನ ಮಾಡೋದಾಗಿ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸ್ಪಷ್ಟಪಡಿಸಿದ್ರು. ಸೊ ಬಹುಶಃ ಅವ್ರು ಬಂದ ನಂತರದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ, ಸೌಹಾರ್ದಯುತವಾದ ಒಂದು ಸಭೆಯನ್ನ ಮಾಡಿದ ನಂತರದಲ್ಲಿ ಮುಂದೆ ಏನ್ ಮಾಡ್ಬೇಕು ಅನ್ನೋ ಕುರಿತಾಗಿ ಕೂಡ ಅವರು ಸ್ಪಷ್ಟವಾದಂತಹ ನಿಲುವನ್ನ ಕೂಡ ಕೊಡ್ತಾರೆ. ಏನಷ್ಟು ಓಕೆ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಪೂರ್ಣಿಮಾ.